ಹುಕ್ಕೇರಿ ತಾಲೂಕಿನ ಬಾಡ ಗ್ರಾಮ ಪಂಚಾಯತಿಯಲ್ಲಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯ ಕಾಮಗಾರಿಯಲ್ಲಿ ಗೋಲ್ಮಾಲ್ ನಡೆದಿರುವುದು ದೃಢಪಟ್ಟಿದೆ. ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡುವ ಬದಲು ಯಂತ್ರೋಪಕರಣಗಳ ಬಳಕೆ ಮಾಡಿ ಕೆಲಸ ಮಾಡಿರುತ್ತಾರೆ. ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿರುವ ಬಾಡ ಗ್ರಾಮ ಪಂಚಾಯತಿ ಪಿಡಿಒ ಹಾಗೂ ಸದಸ್ಯರು. ಕೇಂದ್ರ ಸರ್ಕಾರ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ಬಡವರು ಕೂಲಿ ಮಾಡಿ ನ್ಯಾಯಯುತವಾಗಿ ಬದುಕು ಸಾಗಿಸಲಿ ಅಂತ ಸರ್ಕಾರಗಳು ದುಡಿಯುವ ಕೈಗಳಿಗೆ ಕೆಲಸ ನೀಡಲು ಈ ತರಹದ ಯೋಜನೆಗಳನ್ನ ತಂದಿರುತ್ತದೆ. ಆದರೆ ಇವರು ಅವರಿಗೆ ಮೋಸ ಮಾಡಿ ಕೆಲಸ ಕೊಡದೆ ಯಂತ್ರೋಪಕರಣಗಳನ್ನ ಬಳಸಿ JCB ಮೂಲಕ ಕೆಲಸ ಮಾಡಿ ಬಡವರಿಗೆ ಅನ್ಯಾಯ ಮಾಡಿರುತ್ತಾರೆ. ಇದರ ಬಗ್ಗೆ ಮೇಲಾಧಿಕಾರಿಗಳು ಯಾವ ಕ್ರಮವನ್ನ ತೆಗೆದುಕೊಳ್ಳುತ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ.